ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿಯ ಮೆನಿಟಿನಲ್ಲಿ ಮೆಗಾ ಮಾಹಿತಿ ಮಾವಿನಲ್ಲಿ ನಾವು ನೋಡ್ತೇವೆ ಸಾಕಷ್ಟು ಹೂ ಬಿಟ್ಟರುದನ್ನು ನಾವು ನೋಡ್ತಾ ಇದ್ದೇವೆ ಈ ವರ್ಷ ಎಲ್ಲ ಮಾವಿನ ಗಿಡಗಳು ಸಾಕಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿ ಈ ಹೂ ಬಿಟ್ಟುಪಾ ಅಂತಂದ್ರೆ ಶೇಕಡ ಜೀರೋ ಪಾಯಿಂಟ್ ಎರಡರಷ್ಟು ಮಾತ್ರ ಕಾಯಾಗ್ತವೆ ಅಂತಂದ್ರೆ ಒಂದು ಸಾವಿರ ಹೂ ಬಿಟ್ಟು ಉಪ್ಪ ಅಂತೇಳಂಥಂದರೆ ಎರಡು ಮಾತ್ರ ಕಾಯಿಗಳನ್ನಾಗ್ತಾವ ಅಂಥೇಳಿ ಅರ್ಥ ಅದ್ರೂ ಇದನ್ನೂ ಕೂಡ ಕೆಲವೊಂದು ಸಲ ಉದುರ್ತಿರ್ತಾವೋ ಅದಕ್ಕೆ ಈ ಹೂ ಉದುರ್ಲಿಕ್ಕೆ ಮುಖ್ಯವಾದ ಕಾರಣಗಳು ಏನು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಅಂದರೆ ಇದಕ್ಕೆ ಒಣ ವಾತಾವರಣ ನೀರಿನ ಕೊರತೆ ಹೆಚ್ಚಿನ ತಾಪಮಾನ ಕಡಿಮೆ ಪರಾಗಸ್ಪರ್ಶ ಆಗೋದು ರೋಗ ಮತ್ತು ಕೀಟಗಳು ಆದ್ದರಿಂದ ಈ ಹೂವು ಉದುರುವುದನ್ನು ತಡೆಗಟ್ಟಬೇಕಾಗಿತ್ತಪ್ಪ ಅಂದರೆ ಆದಷ್ಟು ನಾವು ಒಣ ಮಣ್ಣಿನಿಗೆ ಒಮ್ಮೆದೊಮ್ಮೆ ನೀರು ಬಿಡಲಾರ್ದಂಥದ್ದು ಒಂದು ಕೆಲಸ ಪ್ರಮುಖವಾಗಿ ಇರತಕ್ಕಂಥದ್ದು ನೋಡಬೇಕು ತ್ಯವಶಕ ಪಡ್ಕೋಬೇಕು ಆಮೇಲೆ ಸೂಕ್ತವಾದ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು ಅದರೊಳಗೆ ಶಿಫಾರಸು ಮಾಡಿದಂತಹ ರಂಜಕ ಮತ್ತು ಪೊಟ್ಯಾಷ್ ಸಾರ್ವಜನಿಕ ಹಾಕುವುದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕ ಉಪಯೋಗಿಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಇದಾದ ನಂತರ ಹೂಗಳಿಗೆ ಒಂದು ಮುಖ್ಯವಾದ ಕಾರಣ ಅಂದರೆ ರೋಗ ಮತ್ತು ಕೀಟಗಳು ಇವುಗಳ ನಿಯಂತ್ರಣಕ್ಕಾಗಿ ಶಿಫಾರಸು ಮಾಡಿದ ಶಿಲೀಂಧ್ರ ನಾಶಕಗಳ ಜೊತೆಗೆ ಪ್ಲಾನೋಫಿಕ್ಸ್ ಅಂತಕ್ಕಂಥದ್ದು ಜೀರೋ ಪಾಯಿಂಟ್ ಎರಡು ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಅದ್ರ ಜೊತೆ ಒಂದು ಮಿಲಿ ಬೇವಿನ ಮೂಲದ ಕೀಟನಾಶಕವನ್ನು ಉಪಯೋಗ ಮಾಡ್ಕೋಬೋದು ಅಕಸ್ಮಾತ್ ಹುಳದ ಸಂಖ್ಯೆ ಜಾಸ್ತಿ ಇತ್ತಪ್ಪ ಅಂದರೆ ಲೆಕ್ಯಾನಿ ಸಿಲಿಯಂ ಲೆಕ್ಯಾನಿ ಅಂತಕ್ಕಂಥ ಜೈವಿಕ ಶಿಲೀಂಧ್ರ ಜೊತೆಗೆ ಪ್ಲಾನೋಫಿಕ್ಸ್ ಜೀರೋ ಪಾಯಿಂಟ್ ಎರಡು ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಇವು ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದ್ದೀವಪ್ಪ ಅಂತಂದ್ರೆ ಮಾವಿನಲ್ಲಿ ಹೂವು ಉದುರೋದು ಭಾಳಷ್ಟು ಕಡಿಮೆ ಆಗ್ತದೆ ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ